ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ವತಿಯಿಂದ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಪತ್ರವನ್ನು ರಿಲೀಸ್ ಮಾಡಿದ್ದಾರೆ ಯಾವ ರೀತಿ ಅಂತ ಪತ್ರ ಇದೆ ಯಾಕೆ ಒಂದು ಪತ್ರವನ್ನು ರಿಲೀಸ್ ಮಾಡಿದ್ದಾರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಂದಿರುವಂಥ ಪತ್ರದಲ್ಲಿ ಇರುವಂಥ ಮಾಹಿತಿ ಏನಾಗಿದೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಏನಂದರೆ ನಿನ್ನೆ ತಾನೇ ಒಂದು ಮಾಹಿತಿ ಹರಿದಾಡ್ತಾ ಇತ್ತು ರಾಜ್ಯ ಏಳನೇ ವೇತನ ಆಯೋಗದ ಅವಧಿ ಮತ್ತೆ ಮೂರು ತಿಂಗಳ ಕಾಲಾವಕಾಶ ವಿಸ್ತರಣೆ ಮಾಡಲಾಗ್ತಾ ಇದೆ ಎಂಬುದರ ಬಗ್ಗೆ ವೇತನ ಆಯೋಗದ ಒಂದು ಅವಧಿ ವಿಸ್ತರಣೆ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ವತಿಯಿಂದ ಅಂತ ಹೇಳ್ತಾ ಇದ್ರು ಆದರೆ ಆ ಒಂದು ಮಾಹಿತಿ ಸುಳ್ಳಾಗಿದೆ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ವೇತನ ಆಯೋಗದ ಅವಧಿ ವಿಸ್ತರಣೆ ಇಲ್ಲ ಸರ್ಕಾರಿ ನೌಕರರ ವೇತನ ಆಯೋಗ ಆನ್ ಟೈಮ್ ಬರಲಿದೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಒಳಗಾಗಿನೇ ಎರಡು ಮೂರು ದಿನಗಳ ಒಳಗಾಗಿನೇ ಇನ್ನು ಬರಲಿದ್ದು ನೌಕರರ ಸಂಘದ ಒಂದು ಅಧ್ಯಕ್ಷರು ಒಂದು ಷಡಕ್ಷರೆಯವರು ಏಳನೇ ವೇತನ ಆಯೋಗ ಒಂದು ಅಧ್ಯಕ್ಷರಿಗೆ ಕೆ ಸುಧಾಕರ್ ಅವರಿಗೆ ಭೇಟಿಯಾಗಿ ಈ ಒಂದು ಮಹತ್ವದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಭೇಟಿಯಾಗಿ ಒಂದು ಸಾಂದರ್ಭಿಕ ಚಿತ್ರವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ಮಾಹಿತಿ ಎಷ್ಟಿದ್ರೆ ಶೇರ್ ಮಾಡಿ ವೇತನ ಆಯೋಗದ ಅವಧಿ ವಿಸ್ತರಣೆ ಇಲ್ಲ ಸರ್ಕಾರಿ ನೌಕರರಲ್ಲಿ ಸಂತೋಷದ ಸುದ್ದಿ